ಇರತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸಿದೆ. ರಾಜ್ಯದಲ್ಲಿ ಇರತಕ್ಕಂಥ ಕುಡಿಯುವ ನೀರಿನ ಅಹಂಕಾರವನ್ನು, ಬರಗಾಲದ ಸಮಸ್ಯೆಗಳನ್ನು ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದಿಸದೇ ಇರತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನಾ ಕಾರ್ಯಕ್ರಮಕ್ಕೆ 10 ದಿನದ ಅವಧಿಗಳನ್ನು ರಾಜ್ಯದಿಂದ ದೂರ ಹೋಗ್ತಾ ಇದ್ದಾರೆ. ಕೂಡ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮೇಲೂ ಕೂಡ 224 ಜನಗಳ ಮೇಲೂ ಶಾಸಕರ ಮೇಲೆ ಪ್ರತಿಬಿಂಬಿಸುತ್ತದೆ ಮತ್ತು ಕರ್ನಾಟಕ ರಾಜ್ಯದ ಮೇಲೆ ಪ್ರತಿಬಿಂಬಿಸುತ್ತೆ. ಯಾವ ನಿಟ್ಟಿನಲ್ಲಿ ರಾಜ್ಯದ ಆಡಳಿತ ಕೈ ತಪ್ಪಿದೆ ಮತ್ತು ಕೈ ತಪ್ಪುತ್ತಾ ಇದೆ ಅಂತ ಅದನ್ನು ನೋಡಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು, ಹಿರಿಯ ನಾಯಕರುಗಳು ಅಭದ್ರತೆಯನ್ನು ಸರ್ಕಾರ ಇದು ನಡೆಯೋದಿಲ್ಲ, ಇದು ಮಧ್ಯಾಹ್ನ ಚುನಾವಣೆಗೆ ಹೋಗ್ತಕ್ಕಂಥದ್ದು ಇದೆ ಅನ್ನೋದನ್ನು ಮಾತನಾಡ್ತಕ್ಕಂಥದ್ದು ಮತ್ತು ಶಾಸಕರಲ್ಲಿ ಗೊಂದಲಗಳನ್ನು ಹಾಕ್ತಕ್ಕಂಥ ಸಂದರ್ಭವನ್ನು ಪದೇ ಪದೇ ನೋಡಿದಾಗ ಆಡಳಿತವಾಗಿರ್ತಕ್ಕಂಥ ಒಂದು ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ಆದರೂ ಬರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ರಾಜೀನಾಮೆಯನ್ನು ಮುಟ್ಟಿದ್ದಾರೆ. ಇದರ ಜೊತೆಗೆ ಅನೇಕ ಶಾಸಕರು ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಇದೆ, ಬಟ್ ಅದು ಎಷ್ಟು ಮಟ್ಟಿಗೆ ನಿಜ ಆದರೆ ಇದಕ್ಕೆ ಲೀಡ್ ಆಗಿ ಇವತ್ತು ಸನ್ಮಾನ್ಯ ಆನಂದ್ ಸಿಂಗ್ ಅವರು ಇಲ್ಲ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ಏನು ಹೇಳಿದ್ದಾರೆ. ಅಂತಿಮವಾಗಿ ಇದು ಮಾನ್ಯ ಸಭಾಪತಿಗಳು ಇದನ್ನು ಅಂಗೀಕರಿಸಬೇಕಾಗುತ್ತೆ. ಅಂಗೀಕರಿಸುವವರೆಗೂ ಕೂಡ ಇದನ್ನೆಲ್ಲರೂ ಕೂಡ ನೋಡಬೇಕಾಗುತ್ತೆ, ಯಾಕಂದರೆ ರಾಜ್ಯದ ರಾಜಕಾರಣದಲ್ಲಿ ಇದಕ್ಕೆ ಎಷ್ಟು ಸಮಯ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತಗೊಂಡಿರ್ತಕ್ಕಂಥ ಹೋಟೆಲಲ್ಲಿ ನಡೆಸಿ ಕೆಲವು ದಿನಗಳು ಒಂದು ಶೋಪೀಸ್ ಆಗಿ ತಗೊಂಡು ಹೋಗ್ಬಿಟ್ಟು ನಾನು ಗ್ರಾಮ ವಾತ್ಸಲ್ಯ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಮಾಡಿ ಅಂತಿಮವಾಗಿ ಇವತ್ತು ಹೇಗೆ ಫಾರಿನ್ ಟೂರ್ಗೆ ಪ್ಯಾಕೇಜಲ್ಲಿ ಹೋಗಿದ್ದೆ. ಹಾಗಾಗಿ ಇದೇನು ಒಂದು ಇದು ಮಾಡ್ತಕ್ಕಂಥದ್ದು ಜೆ ಡಿ ಎಸ್ನಲ್ಲಿ ಅನೇಕ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಬೇಕಾಗಿರ್ತಕ್ಕಂಥವ್ರನ್ನ ಕರ್ಕೊಳ್ತಾರೆ, ಒಂದು ಚುನಾವಣೆ ಮಾಡ್ತಾರೆ. ಹಾಗೆ ಇವಾಗ ಕೂಡ ಮತ್ತು ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರುಗಳು ಇವತ್ತು ಅವರು ಒಳಗೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಆಗಿದ್ದರೂ ಕೂಡ ರಾಜ್ಯದ ಆಡಳಿತ ಮೇಲೆ ಬಿಂಬಿಸುವುದರಿಂದ ನಾವು ಈ ಸಮ್ಮಿಶ್ರ ಸರ್ಕಾರದಲ್ಲಿ ಜೆ ಡಿ ಎಸ್ ಜೊತೆಗೆ ಹೋಗಿರ್ತಕ್ಕಂಥದ್ದು ಭಾಳ ಅಧೋಗತಿಗೆ ನಮ್ಮ ಪಕ್ಷವನ್ನು ತಗೊಂಡೋಗಿದೆ ಅನ್ನೋದನ್ನು ನಮ್ಮ ಚುನಾವಣಾ ಫಲಿತಾಂಶದಲ್ಲಿ ಪ್ರತಿಬಿಂಬಿಸ್ತಾ ಇದ್ದೇವೆ. ಇದು ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ವಿಧಾನಮಂಡಲದಲ್ಲೇ ಹೇಳಿದಾಗೆ ನೀವು ಜೆ ಡಿ ಎಸ್ ಜೊತೆಗೆ ಕೈ ಜೋಡಿಸಿದರೆ ನೀವು ನಿಮ್ಮ ಪಕ್ಷ ನಾಶವಾಗುತ್ತೆ ಅಂತಕ್ಕಂಥದ್ದನ್ನು ಏನು ಹೇಳಿದ್ರು ಅದು ಸ್ಪಷ್ಟವಾಗಿ ಮತ್ತೊಂದು ಸರಿ ಗೋಚರ ಆಗಿದೆ. ಮತ್ತು ಇದನ್ನು ನಾವು ಮುಂಚೆನೂ ಕೂಡ ಕ್ರಾಂತಿರಂಗದ ಸಂದರ್ಭದಲ್ಲೂ ಕೂಡ ಇದನ್ನು ನೋಡಿದ್ದೀವಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡ ಮತ್ತು ಜೆ ಡಿ ಎಸ್ಸಿನ ಮತ್ತು ಆ ಸಂದರ್ಭದಲ್ಲಿರ್ತಕ್ಕಂಥ ಜೆ ಡಿ ಎಸ್ಸಿನ ಆಟಗಳನ್ನು ಕೂಡ ನಾವು ಕಣ್ಣು ನೋಡಿ ಬಂದಿರ್ತೀವಿ. ಹಾಗಾಗಿ ಈ ಸಮ್ಮಿಶ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಜೆ ಡಿ ಎಸ್ ಜೊತೆ ಹೋಗಿರ್ತಕ್ಕಂಥವ್ರು ಯಾರೇ ಇರ್ಬೋದು ಅವರು ಯಾವುದೇ ಕಾರಣಕ್ಕೂ ಉದ್ದಾರ ಆಗೋದಿಲ್ಲ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ. ಮತ್ತು ಅವರ ಅಧ್ಯಕ್ಷರಾಗಿರ್ತಕ್ಕಂಥವರೇ ರಾಜೀನಾಮೆ ಕೊಟ್ಟಿದ್ದಾರೆ, ಜೆ ಡಿ ಎಸ್ನ ಅಧ್ಯಕ್ಷರೇ ರಾಜೀನಾಮೆ ಕೊಟ್ಟಿದ್ದಾರೆ. ಇಲ್ಲಿ